ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನದಲ್ಲಿ ಮತ್ತಷ್ಟು ಅಶ್ಲೀಲ ವಿಡಿಯೋಗಳು ವೈರಲ್ ಆಗ್ತಾ ಇರುತ್ತೆ. ಹಾದಿ ಬೀದಿಯಲ್ಲಿ ಪಾಪ ಮಾನ ಹರಣ ಆಗ್ತಾ ಇದೆ, ನಡು ಬೀದಿಯಲ್ಲಿ ಮಹಿಳೆಯರ ಮಾನ ಹರಾಜಾಗ್ತಾ ಇದೆ. ವಿಡಿಯೋ ಹಂಚಿಕೆಯಿಂದ ಜಿಲ್ಲೆಯ ಜನರಿಗೆ ಬಹಳ ಮುಜುಗರ ಆಗಿದೆ. ವಿಡಿಯೋ ವೈರಲ್ನ ಬಗ್ಗೆ ಕ್ರಮಕ್ಕೆ ಸರ್ಕಾರ ಮುಂದಾಗಬೇಕು, ಶೀಘ್ರ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅಂತ ಸಾರ್ವಜನಿಕರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಕೇವಲ ಇಷ್ಟು ಮಾತ್ರ ವಿಡಿಯೋಗಳಲ್ಲ, ಪ್ರತಿದಿನ ಒಂದೊಂದು ವಿಡಿಯೋಗಳು ಬರ್ತಾ ಇದೆ. ಬೀದಿ ಬೀದಿಯಲ್ಲಿ ಮಾನ ಹರಾಜಾಗ್ತಾ ಇದೆ. ಆಯ್ತು, ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾನೆ, ಹೌದು. ಆ ಮಹಿಳೆಯರು ಏನು ಮಾಡಿದ್ರು, ಅವ್ರು ಏನು ಮಾಡಿದರು, ಯಾರಿಗೊತ್ತು ಯಾವ ಒತ್ತಡ ಇತ್ತು, ಏನಿತ್ತು, ಯಾವ ಬೆದರಿಕೆ ಇತ್ತು, ಹೂ ನೋಸ್. ಬೀದಿ ಬೀದಿಯಲ್ಲಿ ಮಾನ ಹರಾಜಾಗ್ತಾ ಇದೆ. ಎಷ್ಟೋ ಜನ ಮದುವೆ ಆಗಿರುವಂಥವರಿದ್ದಾರೆ, ಪ್ರತಿಷ್ಠಿತ ಕುಟುಂಬದವರಿದ್ದಾರೆ, ಅಧಿಕಾರಿಗಳಿದ್ದಾರೆ, ಯಾರು ಯಾರೋ ಇದ್ದಾರೆ, ಅವ್ರು ಏನು ತಪ್ಪು ಮಾಡಿದರು, ಹಂಚೋದು ಹಂಚಿದ್ದಾರೆ, ಆ ಮಹಿಳೆಯರ ಮುಖವನ್ನು ಮಾಫ್ ಮಾಡಿದಾರ, ಮುಖ ಕಾಣಿಸದೇ ಇರೋಂಥ ರೀತಿನಾದರೂ ಹಂಚಿದಾರ, ಇಲ್ಲ ಈ ಮಹಾಶಯರ ಮುಖ ಇಲ್ಲ ಅದರಲ್ಲಿ. ಯಾರು ಮುಖ ಇರಬೇಕಾಗಿತ್ತೋ, ಯಾರು ಮುಖಾರವಿಂದ ಎಲ್ಲರೂ ಗೊತ್ತಾಗಬೇಕಾಗಿತ್ತೋ ಅವ್ರದ್ದಿಲ್ಲ, ಯಾರ್ದು ಬೇಡವಾಗಿತ್ತೋ ಅವ್ರದ್ದಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ಸಂಬಂಧ SIT ನವೀನ್ ಗೌಡನಿಗೆ ಒಂದು ನೋಟಿಸ್ ಕೊಡಲಾಗಿದೆ. May 4 ವಿಚಾರಣೆಗೆ ಹಾಜರಾಗಿ ಅಂತ ಈ ನೋಟಿಸ್ ಕೊಟ್ಟಿದ್ದಾರೆ. ನವೀನ್ ಗೌಡ ಮೇಲೆ ಪೆನ್ ಡ್ರೈವ್ ಹಂಚಿಕೆಯ ಆರೋಪ ಇದೆ. ಕರೆ ಮಾಡಿ ವಿಚಾರಣೆಗೆ ಹಾಜರಾಗಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಖುದ್ದು SIT ಮುಖ್ಯಸ್ಥ VK ಸಿಂಗ್ ಕರೆ ಮಾಡಿ ಈ ಸೂಚನೆ ಕೊಟ್ಟಿದ್ದಾರೆ. ನವೀನ್ ಗೌಡ, ಪ್ರಕರಣಕ್ಕೆ ನಿಮ್ಮದು ಕೂಡ ಇದೆ ಕೈವಾಡ, ಹಾಜರಾಗಬೇಕು ನೀವು ಅಂತ ಹೇಳಿದ್ದಾರೆ. ಹಾಸನ ಸೆನ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಈ ಸಂಬಂಧ ನವೀನ್ ಗೌಡ ವಿಚಾರಣೆಗೆ SIT ಅಧಿಕಾರಿಗಳು ಕರೆದಿದ್ದಾರೆ. ನೋಡಿ, ಇಲ್ಲಿ ತಪ್ಪು, ವಿಡಿಯೋ ಮಾಡಿಕೊಂಡಿರೋದು ತಪ್ಪು, ಆ ವಿಡಿಯೋವನ್ನು ಹಂಚಿರೋದಿದೆಯಲ್ಲ, ಅದು ಕುಲ್ಲಂ ಕುಲ್ಲ ಹಂಚಿರೋದಿದೆಯಲ್ಲ, ಇದು ಕೂಡ ತಪ್ಪು. ಹಾಗಾಗಿ ನವೀನ್ ಗೌಡ ಅನ್ನೋನು ಈ ವಿಡಿಯೋಗಳನ್ನು ಹಂಚಿಕೆ ಮಾಡಿದ್ದಾನೆ ಅಂತ ಆರೋಪ ಇದೆ. ನೋಡಿ, ನವೀನ್ ಗೌಡ ಮತ್ತು ಯಾರು ಅಲ್ಲ, ಕೇಸರಿ ಶಾಲ ಹಾಕೊಂಡು ಕರಿ ಕನ್ನಡಕ ಹಾಕೊಂಡು ನಿಂತಿದ್ದಾನಲ್ಲ, ಇವನೇ ನವೀನ್ ಗೌಡ. ಆತನಿಗೂ ಕೂಡ ಈಗ ನೋಟಿಸ್ ಕೊಡಲಾಗಿದೆ. ಪ್ರತಾಪ್ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಲೈವ್ನಲ್ಲಿ ಜಾಯ್ನ್ ಆಗ್ತಾಯಿದ್ದಾರೆ. ಪ್ರತಾಪ್ ಒಂದು ಕಡೆ ವಿಡಿಯೋ ಮಾಡ್ಕೊಂಡಿರೋದು ಹೌದು, ಆ ವಿಡಿಯೋ ಬೆಳಕಿಗೆ ಬಂದಿದ್ದು ಹೌದು, ಇದನ್ನು ಹಾದಿ ಬೀದಿಲಿ ಹಂಚಿದವರು ಯಾರು ಅಂತ ಇದೊಂದು ದೊಡ್ಡ ಪ್ರಶ್ನೆ ಇತ್ತು. ಈಗ ನವೀನ್ ಗೌಡ ಈತನ ಮೇಲೆ ಆರೋಪ ಇದೆ, ಹಂಚಿದ್ದಾರೆ ಅನ್ನೋದು, ಅವ್ರಿಗೂ ಕೂಡ SIT ಒಂದು ನೋಟಿಸ್ ಕೊಟ್ಟು ತನಿಖೆಗೆ ಬನ್ನಿ ಅಂತ ಹೇಳಿದೆ. ಡೀಟೇಲ್ಸ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆ ವಸ್ತುದೇವ ಅಂತ ಹೇಳಿದ್ರೆ ಒಂದ್ ಕಡೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಖಾಸಗಿ ವಿಡಿಯೋಗಳು ಏನಿದ್ದಾವೆ ಇವು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿತ್ತು. ಚುನಾವಣೆಗೂ ಮುನ್ನ ಕೂಡ ವೈರಲ್ ಆಗ್ತಿತ್ತು. ಆ ವೈರಲ್ ಸಂದರ್ಭದಲ್ಲಿ ಒಂದು ಪ್ರಜ್ವಲ್ ರೇವಣ್ಣ ಅವರ ವಕೀಲರು ಒಂದು ದೂರನ್ನು ನೀಡಿರುವಂಥದ್ದು, ನವೀನ್ ಗೌಡ ಎಂಬುವರ ಮೇಲೆ ಒಂದು ದೂರನ್ನು ನೀಡಿದರು. ಏನಂತ ಹೇಳಿದ್ರೆ ಈಗಾಗಲೇ ಆ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಿದ್ದಾರೆ. ಇದು ಅವರ ರಾಜಕೀಯ ಭವಿಷ್ಯದ ಮೇಲೆ ಮತ್ತು ಚುನಾವಣೆ ಮೇಲೆ ಕೆಟ್ಟ ಪರಿಣಾಮನ ಬೀಳ್ತಿದೆ. ಆ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂಥೇಳಿ ಆ ಹಿಂದೆನೆ ಒಂದು FIR ದಾಖಲು ಮಾಡಿತ್ತು. ಅದಾದ ಬಳಿಕ ಇದೀಗ SIT ಅವರು ನವೀನ್ ಗೌಡರಿಗೆ ಆ ನೋಟಿಸನ್ನು ನೀಡಿರುವಂಥದ್ದು. ಖುದ್ದು ಅಧಿಕಾರಿಗಳೇ ಫೋನ್ ಮಾಡಿ ವಿಚಾರಣೆಗೆ 4 ಹಾಜರಾಗಬೇಕು ಅಂಥೇಳಿ ತಿಳಿಸಿದ್ದಾರೆ. ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಿದೆ. ಒಂದು ಕಡೆ ಈಗಾಗಲೇ ಕಾರ್ತಿಕ್ ಅವರು ಕೂಡ ಒಂದು ಕಡೆ ಬೇರೆ ದೇಶಕ್ಕೆ ಹೋಗಿರುವಂಥದ್ದು, ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರು ಬೇರೆ ದೇಶಕ್ಕೆ ಹೋಗಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಕಾರ್ತಿಕ್ SIT ಅಧಿಕಾರಿಗಳ ವಿಚಾರಣೆ ಮುಂದುವರೆದಂತೆ ನವೀನ್ ಗೌಡಗೆ ನೋಟಿಸ್ ಕೊಟ್ಟಿರುವಂಥದ್ದು ವಾಸುದೇವ್. ಓಕೆ, ಥ್ಯಾಂಕ್ ಯು ಪ್ರತಾಪ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.